ನಾನಾಗಲೇ ಹೇಳದಂತೆ ಕೆಲವರದ್ದು ಬಹಿರಂಗ ಅಸಮಾಧಾನ ನೇರವಾಗಿ ಮಾಧ್ಯಮಗಳ ಮುಂದೆನೇ ತಮ್ಮ ಅಸಮಾಧಾನವನ್ನು ಹೊರಗೆ ಹಾಕಿದ್ದಾರೆ ಇನ್ನು ಕೆಲವರು ತುಂಬ ಜಾಣ್ಮೆಯಿಂದ ಸೈಲೆಂಟ್ ಆಗಿದ್ದುಬಿಡೋದು ಒಳಗೊಳಗೆ ಕುದಿತಾ ಇರುತ್ತೆ ಮೌನ ಒಳಗೊಳಗೆ ಕುದಿತಾ ಇರುತ್ತೆ ಅಸಮಾಧಾನ ಅದನ್ನು ತೋರಿಸ್ಕೊಳ್ಳಲ್ಲ ಸೈಲೆಂಟ್ ಆಗಿದ್ದುಬಿಡೋದು ಪಾರ್ಟಿ ಕರೆದ್ರೆ ಒಂದು ಸಭೆಗೆ ಹೋಗೋದು ಇಲ್ಲ ಅಂತಂದರೆ ಇಲ್ಲ ಆ ರೀತಿಯಾದಂತಹ ಅಸಮಾಧಾನ ಮೂರು ಪಕ್ಷ ಒಂದು ಚುನಾವಣೆ ಎಲ್ಲರಲ್ಲೂ ಕೂಡ ಅಂತರ್ಯುದ್ಧ ಜೋರಾಗ್ತಾ ಇದೆ ಮೂರು ಪಕ್ಷ ಒಂದು ಚುನಾವಣೆ ಹೇಗೆ ಎದುರಿಸ್ತಾರೆ ಎಲ್ಲರೂ ಕೂಡ ಈ ಅಂತರ್ಯುದ್ಧವನ್ನು ಹೇಗೆ ಶಮನಗೊಳಿಸ್ತಾರೆ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲಿ ಅವರದ್ದು ಏಕಪಕ್ಷೀಯ ನಡೆ ಒಬ್ರ ಇಬ್ಬರ ಕಾಂಗ್ರೆಸ್ನಲ್ಲಿ ಅಸಮಾಧಾನಿತರಾಗಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ ಎಲ್ಲವನ್ನು ಸರಿದೂಗಿಸ್ಕೊಂಡು ಹೋಗಬೇಕು ಇನ್ನು ಜೆ ಡಿ ಎಸ್ನಲ್ಲಿ ದಳದ ಕೋಟೆಯಲ್ಲಿ ಕೂಡ ಮುಸುಕಿನ ಗುದ್ದಾಟ ಅವರದ್ದು ಆಂತರಿಕದಲ್ಲಿ ಆಂತರಿಕ ಮನೆಯ ಒಳಗಡೆನೇ ಅಸಮಾಧಾನ ಮನೆಯ ಸದಸ್ಯರ ನಡುವೆನೇ ಅಸಮಾಧಾನ ಇನ್ನು ಬಿ ಜೆ ಪಿಯಲ್ಲಿ ಹಿರಿಯರು ಅಂತ ಅನಿಸ್ಕೊಂಡಿರ್ತಕ್ಕಂಥವ್ರದ್ದು ಮೌನ ಯಾವ ವಿಚಾರಕ್ಕೂ ಬರ್ತಾ ಇಲ್ಲ ಯಾರನ್ನು ಸಮರ್ಥಿಸ್ಕೊಳ್ಳಲ್ಲ ಏನೂ ಮಾಹಿತಿ ಕೊಡಲ್ಲ ಈ ಥರ ಇಂಥ ಇರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆಯನ್ನು ಗೆಲ್ಬೋದಾ ಇವರು ಸಾಧ್ಯತೆ ಇದೆಯಾ ಮನೆಯೊಳಗಿನ ಸಿಟ್ಟು ಮನೆಯೊಳಗಿನ ಬೆಂಕಿ ಯಾರ್ಯಾರನ್ನ ಸುಡುತ್ತಪ್ಪ ನೋಡಿ ಡಿ ಕೆ ಶಿವಕುಮಾರ್ ಹೇಳಿದ್ದೇ ನಡಿಬೇಕಾ ಕಾಂಗ್ರೆಸ್ ವಿಚಾರಕ್ಕೆ ಬರ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಅವರ ಏಕಪಕ್ಷೀಯ ನಡೆ ವಿರೋಧಗಳು ಹೆಚ್ಚಾಗ್ತಾ ಇದೆ ಸಾಲು ಸಾಲು ಯಾವಾಗ ಜಮೀರ್ ಅವರಿಂದ ಹಿಡಿದು ಅವಾಗಿಂದ ಅಸಮಾಧಾನಗಳು ಮುಂದಿನ ಸಿ ಎಂ ಸಿದ್ದರಾಮಯ್ಯ ಅಂತ ಹೇಳಿದಾಗ ಎರಡು ವರ್ಷಗಳ ಹಿಂದೆ ಅವತ್ತು ಶುರುವಾದ ಅಸಮಾಧಾನ ಪರಮೇಶ್ವರ್ ಅವ್ರ ತನಕ ಬಂದು ನಿಂತಿದೆ ಆಗ ಸಿದ್ದು ಬಣ ಗರಂ ಆಗಿತ್ತು ಸಿದ್ದು ಬಣ ವರ್ಸಸ್ ಡಿ ಕೆ ಶಿ ಬಣ ಅಂತಲೇ ಇತ್ತು ಅದೊಂಚೂರು ಶಮನವಾಯ್ತಪ್ಪ ಅನ್ನಬೇಕಾದ್ರೆ ಎಂ ಬಿ ಪಾಟೀಲ್ರು ಸಿಟ್ಟಾದರು ಅದೊಂಚೂರು ಶಮನ ಆಯಿತು ಅನ್ನಬೇಕಾದ್ರೆ ಈಗ ಪರಮೇಶ್ವರ್ ಅವರು ಸಿಟ್ಟಾಗಿದ್ದಾರೆ ಎಲ್ಲರಲ್ಲೂ ಕೂಡ ಯಾತಕ್ಕೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವ್ರದ್ದು ಏಕಪಕ್ಷೀಯ ನಡೆ ಡಿ ಕೆ ಕ್ಯಾಂಪ್ನಲ್ಲೇ ಇದ್ದಂತಹ ಪರಮೇಶ್ವರ್ ಅವರೇ ತಿರುಗಿ ಬೀಳ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ಸಿದ್ದರಾಮಯ್ಯ ಬಣ ವರ್ಸಸ್ ಡಿ ಕೆ ಶಿವಕುಮಾರ್ ಬಣ ಅಂತಕ್ಕಂಥ ಹೋರಾಟ ನಡೀತಾ ಇದ್ದಾಗ ಡಿ ಕೆ ಶಿವಕುಮಾರ್ ಪರವಾಗಿ ನಿಂತವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆದರೆ ಇವತ್ತು ಅವರೇ ಅಸಮಾಧಾನಿತರಾಗಿದ್ದಾರೆ ಡಿ ಕೆ ಪರಮೇಶ್ವರ್ ಅವರೇ ತಿರುಗಿ ತಿರುಗಿ ಬಿದ್ದಿದ್ದಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ಪರಮ ಸ್ನೇಹಕ್ಕೆ ಕುತ್ತು ತಂದಿದ್ದ ಡಿ ಕೆ ಶಿವಕುಮಾರ್ ಅವರ ಏಕಪಕ್ಷೀಯ ನಡೆ ಪಕ್ಷದೊಳಗಿನ ಬೆಂಕಿ ಪಕ್ಷದೊಳಗಿನ ಅಸಮಾಧಾನ ಪಕ್ಷದೊಳಗಿನ ಕಿಚ್ಚು ಸಿಟ್ಟು ಈ ರೀತಿ ಹಾಕ್ತಾ ಇದ್ದಾರೆ ನಾಯಕರೆಲ್ಲರೂ ಕೂಡ ಇನ್ನೂ ಸಾಲು ಸಾಲು ಲಿಸ್ಟೇ ಇದೆ ಪಟ್ಟಿ ಕೊಡ್ಬೋದು ಬೇಕಾದಷ್ಟು ಜನ ಈ ಥರ ಆಂತರಿಕವಾಗಿ ಅಸಮಾಧಾನಿತರಾಗಿರ್ತಕ್ಕಂಥವ್ರು ಪರಮೇಶ್ವರ ಅವ್ರನ್ನ ಕಡೆಗಣಿಸಿ ಪ್ರಣಾಳಿಕೆ ಘೋಷಣೆಗಳಾಗ್ತಾ ಇದೆ ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷರನ್ನಾಗಿ ನೀವು ಮಾಡಿದ ಮೇಲೆ ಒಬ್ಬರು ವೇದಿಕೆ ಮೇಲೆ ಹೋಗ್ಬಿಟ್ಟು ಎರಡು ಸಾವಿರ ಕೊಡ್ತೀವಿ ಅಂತಾರೆ ಇನ್ನೊಬ್ಬರು ಬಂದ್ಬಿಟ್ಟು ನಿಮಗೆ ಉಚಿತ ವಿದ್ಯುತ್ ಕೊಡ್ತೀವಿ ಇನ್ನೂರು ಯೂನಿಟ್ ತನಕ ಅಂತಾರೆ ಅಲ್ಲೊಬ್ರು ಮಂಗಳೂರಲ್ಲಿ ನಿಂತ್ಕೊಂಡು ಪ್ರಣಾಳಿಕೆಯ ಹತ್ತು ಅಂಶಗಳನ್ನ ಓದಿ ಹೇಳ್ಬಿಟ್ಟಿದ್ದಾರೆ ಜನಕ್ಕೆ ಹಾಗಾದ್ರೆ ಪರಮೇಶ್ವರಿ ಯಾಕಬೇಕು ಅದೇ ಅವರಿಗೆ ಅಸಮಾಧಾನ ನಾನು ಯಾಕಪ್ಪ ಇರಬೇಕು ಯಾವ ಹಂತದ ತನಕ ಹೋಗಿತ್ತು ಅಂತಂದರೆ ನನಗೆ ಬೇಕಾಗಿಲ್ಲ ಈ ಹುದ್ದೆ ಎಂಟು ವರ್ಷ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿದ್ದೀನಿ ರಾಜೀನಾಮೆ ಕೊಟ್ಬಿಡ್ತೀನಿ ಬೇಕಾದರೆ ಅನ್ನೋ ತನಕ ಮಾತುಕತೆ ಹೋಗಿತ್ತು ಸುರ್ಜೇವಾಲಾ ಅವರು ಬಂದು ಮಧ್ಯದಲ್ಲಿ ಮಧ್ಯ ಎಂಟ್ರಾಗಿದ್ದಕ್ಕೆ ಸ್ವಲ್ಪ ಕೋಪ ಶಮನವಾಗಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಿ ಕೆ ಮತ್ತು ಪರಮೇಶ್ವರ್ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಇದು ಕಾಂಗ್ರೆಸ್ ಒಳಗಿನ ಆಂತರಿಕ ಯುದ್ಧ ಏನು ಮಾತಾಡಿದ್ದಾರೆ ಅಂತ ನೋಡ್ಬೋಣ ಎಂಟು ವರ್ಷ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಎರಡು ಪಾರ್ಲಿಮೆಂಟ್ ಎರಡು ಅಸೆಂಬ್ಲಿ ಚುನಾವಣೆಯನ್ನು ಕೂಡ ನನ್ನ ಅಧ್ಯಕ್ಷತೆ ಇದ್ದಂತ ಸಂದರ್ಭದಲ್ಲಿ ನಡೆಸಿದ್ದೇವೆ ಮತ್ತು ಅನೇಕ ವಿಚಾರಗಳು ಇವತ್ತು ನಾವು ಚರ್ಚೆ ಮಾಡಿದ್ವಿ ಹೌದು ನಮ್ಗೆ ಅಭಿಪ್ರಾಯಗಳು ಬಂದಂತ ಸಂದರ್ಭದಲ್ಲಿ ಆಂತರಿಕವಾಗಿ ನಾವು ಹೇಳ್ಕೊಳ್ಳೋದು ಚರ್ಚೆ ಮಾಡೋದು ಅದು ಸ್ವಾಭಾವಿಕ ಅದಕ್ಕೆ ಇಷ್ಟೊಂದು ಅರ್ಥೈಸುವಂತೂ ಏನು ನನಗೆ ಕಾಣಿಸ್ತಾ ಇಲ್ಲ ಪರಮೇಶ್ವರ್ ಇಡೀ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಪರಮೇಶ್ವರ್ ಅವರು ಸುರ್ಜೇವಾಲಾ ಅವರು ಏನು ಮಾತುಕತೆ ಮಾಡಿದ್ರು ನಾನು ಬರ ಹೋಗ್ಲಿಲ್ಲ ಅಷ್ಟೇ ಅದಕ್ಕೆ ಯಾರು ಇಲ್ಲ ಏನು ಇಲ್ಲ ನಾವು ಯಾವ್ದು ಗುಂಪನ್ನು ಯಾವ ಗುಂಪು ಇಲ್ಲ ಇಲ್ಲಿ ಒಂದೇ ಒಂದು ಗುಂಪಿದೆ ಕಾಂಗ್ರೆಸ್ ಗುಂಪು ಅಲ್ಲ ಇದು ಸಹಜವಾದ ಕಾಮೆಂಟ್ ಎಲ್ಲ ಪಕ್ಷಗಳಲ್ಲೂ ನಾಯಕರನ್ನ ಕೇಳಿದ್ರೆ ನಿಮ್ಮ ಪಕ್ಷದಲ್ಲಿ ಅಸಮಾಧಾನ ಇದೆಯಾ ಅಂದ್ರೆ ಎಂತದು ಇಲ್ಲ ನೋ ನಾವು ಆರಾಮಾಗಿದ್ದೀವಿ ಚೆನ್ನಾಗಿದ್ದೀವಿ ಕೊನೆಗೆ ಇನ್ನೊಂದು ಹೇಳ್ಬಿಡ್ತಾರೆ ಇವೆಲ್ಲ ಮಾಧ್ಯಮಗಳ ಸೃಷ್ಟಿ ನೀವೇ ಮಾಡಿರೋದು ಅನ್ಬಿಡೋದು ನಮ್ಮೇಲೆ ಹಾಕ್ಬಿಡೋದು ಕೊನೆಗೆ ಅಸಮಾಧಾನಿತ ಅಂಗೈ ಹುಣ್ಣಿಗೆ ಕನ್ನಡಿ ಅಂತ ಒಂದು ಗಾದೆ ಇದೆ ಮೂರು ಪಕ್ಷದಲ್ಲೂ ಇದೆ ಪ್ರತಿ ಅದಕ್ಕೋಸ್ಕರನೇ ಅವರು ಮಾತನಾಡಿರತಕ್ಕಂಥದನ್ನ ತೋರಿಸ್ತಾ ಇರೋದು ಆಯಿತು ಇನ್ನು ಜೆ ಡಿ ಎಸ್ ವಿಚಾರಕ್ಕೆ ಬರೋಣ ದಳದಲ್ಲಿ ಏನಾಗ್ತಾ ಇದೆ ಹಾಸನ ಟಿಕೆಟ್ಟೇ ದೊಡ್ಡ ಕಗ್ಗಂಟಾಗ್ತಾ ಇದೆ ದಳಪತಿಗಳಿಗೆ ಹಾಸನದ ಕಗ್ಗಂಟನ್ನು ಬಿಡಿಸೋದಕ್ಕಾಗ್ತಾ ಇಲ್ಲ ಮೂರನೇ ತಾರೀಕು ಅಂದಿದ್ರು ಕುಮಾರಸ್ವಾಮಿ ಅವರು ಇವತ್ತೇನೋ ತೀರ್ಮಾನ ಮಾಡ್ತೀವಿ ಅಂತ ಆಗಿಲ್ಲ ನಾಳೆ ಸಭೆ ಇದೆ ಪಕ್ಷದ ಕಚೇರಿನಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ ಭವಾನಿ ರೇವಣ್ಣ ಅವರು ಹಾಸನದಿಂದ ಸ್ಪರ್ಧೆ ಮಾಡಬೇಕು ನನಗೆ ಟಿಕೆಟ್ ಅಂತ ಎಲ್ರಿಗಿಂತ ಮೊದಲು ಘೋಷಣೆ ಮಾಡಿಬಿಟ್ಟಿದ್ರು ಆಗ ಹಾಗಾಗಲಿಲ್ಲ ಯಾರು ಕೊಡಬೇಕು ಅಂತಕ್ಕಂಥದ್ದು ಇನ್ನೂ ಫೈನಲ್ ಆಗಿಲ್ಲ ಭವಾನಿ ರೇವಣ್ಣ ಸ್ಪರ್ಧೆಗೆ ಕುಮಾರಣ್ಣ ಅವರು ರೆಡ್ ಸಿಗ್ನಲ್ ಕೊಡ್ತಾರೆ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀವಿ ಅಂತಾರೆ ಅವರ ಅನಿವಾರ್ಯತೆ ಇಲ್ಲ ಅಂತಾರೆ ಅನಿವಾರ್ಯ ಇದ್ದಾಗ ನಾವು ಕುಟುಂಬದಿಂದ ಸ್ಪರ್ಧೆ ಮಾಡ್ತೀವಿ ಹಾಸನದಲ್ಲಿ ಅನಿವಾರ್ಯತೆ ಇಲ್ಲ ಸ್ವರೂಪ್ಗೆ ಟಿಕೆಟ್ ಕೊಡೋದಕ್ಕೆ ಕುಮಾರಸ್ವಾಮಿ ಅವರ ಆಸಕ್ತಿ ಇದೆ ಕೊನೆಗೆ ಇದು ಎಲ್ಲಿಗೋಯ್ತು ಅಂತಂದರೆ ರೇವಣ್ಣ ಅವರೇ ಬರಬೇಕಾಯ್ತು ಪ್ರೆಸ್ ಮೀಟ್ ಮಾಡೋದಕ್ಕೆ ಕುಮಾರಸ್ವಾಮಿ ಹೇಳಿದ್ದೆ ಅಂತಿಮ ಅವ್ರನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ನಾವಿಬ್ರು ಕಿತ್ತಾಡ್ತೀವಿ ಅಂತ ಅನ್ಕೊಂಡಿದ್ರೆ ನಿಮಗೆ ಭ್ರಮ ನಿರಸನವಾಗುತ್ತೆ ಇದೇ ಪದ ಬಳಕೆ ಮಾಡಿದ್ದಾರೆ ಇವತ್ತು ಕೇಳಿದ್ರೆ ರೇವಣ್ಣ ಅವ್ರಿಗೆ ಇನ್ನೇನೋ ನಾಳೆ ನಾಡಿದ್ರೆ ಏನೋ ಡಿಸೈಡ್ ಆಗುತ್ತಂತಲ್ಲ ಸರ್ ಅಂದರೆ ನನಗೆ ಗೊತ್ತೇ ಇಲ್ಲ ಅಂತಾರೆ ಹಾಸ್ಯದ ವಿಚಾರ ಸರ್ ಅಂದರೆ ನನಗೆ ಗೊತ್ತಿಲ್ಲ ಅಂತಾರೆ ಇದು ಅಸಮಾಧಾನನ ಅಲ್ವಾ ಭವಾನಿ ರೇವಣ್ಣ ಅವ್ರನ್ನ ಕೇಳಕ್ಕೆ ಹೋದರೆ ಇವತ್ತು ಅವರು ಮಾತೇ ಆಡಿಲ್ಲ ಬೆಂಗಳೂರಿನಲ್ಲಿ ಏನು ರಿಯಾಕ್ಷನ್ ಕೊಡೋದಕ್ಕೆ ರೆಡಿ ಇಲ್ಲ ಇದು ಆಂತರಿಕ ಯುದ್ಧ ಅಥವಾ ಇದು ಆಂತರಿಕ ಕಿಚ್ಚು ಇದು ಆಂತರಿಕ ಅಸಮಾಧಾನ ಮೂರು ಪಕ್ಷಗಳಲ್ಲಿ ಕಂಡು ಬರ್ತಾ ಇರತಕ್ಕ ನನಗೆ ವಿಷಯ ಗೊತ್ತಿಲ್ಲ ಅದೇನ್ ತಿಳ್ಕೊಂಡು ಏನು ಹೇಳ್ತೇವೆ ಪಕ್ಷ ಏನು ಹೇಳುತ್ತೆ ಅದೆಲ್ಲ ಕೂತ್ಕೊಂಡು ಮಾಡ್ತೀವಿ ಸರ್ ಏನು ಅಂತ ಬನ್ನಿ ಅಲ್ಲಿ ಕುತ್ಕೊಂಡು ಮಾತಾಡಿ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡೋಣ ಸರ್ ನನಗೆ ವಿಷಯ ಗೊತ್ತಿಲ್ಲ ಅದೇನು ತಿಳ್ಕೊಂಡು ಏನು ಹೇಳ್ತೀವಿ ಪಕ್ಷ ಏನು ಹೇಳುತ್ತೆ ಮಾಡ್ತೀವಿ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡೋಣ ಅವರು ಈ ತರ ರಿಯಾಕ್ಷನ್ ಕೊಟ್ಟಿರ್ತಕ್ಕಂಥದ್ದು ಸೆಕೆಂಡ್ ಟೈಮ್ ನನಗೆ ಗೊತ್ತಿಲ್ಲ ಯಾವಾಗ ಇದ್ರ ಬಗ್ಗೆ ಡಿಸೈಡ್ ಆಗುತ್ತೆ ನನ್ಗೆ ಗೊತ್ತಿಲ್ಲ ಸಭೆ ಕರೆದಿರೋದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಭಿವೃದ್ಧಿ ಬಗ್ಗೆ ಮಾತ್ರ ಕೇಳಿ ನನ್ನನ್ನು ಅಂತಾರೆ ಆ ವಿಚಾರದ ಬಗ್ಗೆ ಏನು ಮಾತನಾಡ್ತಾ ಇಲ್ಲ ಫೈನ್ ಇನ್ನು ಆಡಳಿತಾರೂಢ ಪಕ್ಷದ ವಿಚಾರಕ್ಕೆ ಬರೋಣ ಬಿಜೆಪಿ ಬಿಜೆಪಿಯಲ್ಲೂ ಅಷ್ಟೇ ಇಷ್ಟುದ್ದ ಪಟ್ಟಿ ಮಾಡ್ಬೋದು ಅಸಮಾಧಾನಿತರು ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ನೇರವಾಗಿ ಹೊರಗೆ ಬಂದು ತಮ್ಮ ಅಸಮಾಧಾನ ತೋರಿಸ್ಕೋತಾ ಇದ್ದಾರೆ ಬಿ ಜೆ ಪಿನಲ್ಲಿ ಕುದಿಮೌನ ಕುದಿತಾ ಇದೆ ಒಳಗಡೆ ಮೌನವಾಗಿದ್ದಾರೆ ಬಿ ಜೆ ಪಿನಲ್ಲಿ ಅದರಲ್ಲೂ ಹಳೆ ತಲೆಗಳು ಅದರಲ್ಲೂ ಹಳೆ ತಲೆಗಳು ತುಂಬ ಜನರಿಗೆ ಅಸಮಾಧಾನ ಇದೆ ಬಟ್ ಯಾರು ಹೇಳ್ಕೊತಾ ಇಲ್ಲ ಯಡಿಯೂರಪ್ಪನವರು ಇದ್ದಾಗ ನೇರವಾಗಿ ಯಡಿಯೂರಪ್ಪನವ್ರ ಹತ್ರ ಹೋಗ್ತಾ ಇದ್ರು ಮಾತನಾಡ್ತಾ ಇದ್ರು ಈಗ ಅವರೇ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಿರೋದ್ರಿಂದ ನಾವು ಯಾರ ಹತ್ರ ಹೋಗಬೇಕು ಏನು ಮಾಡಬೇಕು ಏನು ಕೇಳಬೇಕು ಗೊತ್ತಾಗ್ತಾ ಇಲ್ಲ ಯಡಿಯೂರಪ್ಪ ನಿರ್ಗಮನದ ಬಳಿಕ ಆಗಾಗ್ಗೆ ಯಡಿಯೂರಪ್ಪನವರೇ ಮೌನ ತಾಳ್ತಾ ಇದ್ದಾರೆ ಪಾರ್ಟಿ ಏನಾದರೂ ಕರೆದರೆ ಒಂದು ಸಭೆಗೆ ಹೋಗೋದು ಬರೋದು ಸಭೆಗೆ ಹೋಗೋದು ಬರೋದು ಕಳೆದ ಚುನಾವಣೆ ನೆನಪಿಸ್ಕೊಳ್ಳಿ ಯಡಿಯೂರಪ್ಪ ಈಶ್ವರಪ್ಪನವರು ಕಾಲಿಗೆ ಚಕ್ರ ಕಟ್ಕೊಂಡು ಹಂಗೆ ತಿರುಗ್ತಾ ಇರಲಿಲ್ವ ರಾಜ್ಯ ಹಾಗಿಲ್ಲ ಬರೀ ಮಾತಲ್ಲಿ ಯಡಿಯೂರಪ್ಪನವ್ರು ಹೇಳ್ತಾರೆ ಪ್ರವಾಸ ಆರಂಭ ಮಾಡ್ತೀನಿ ಮಾಡ್ತೀನಿ ಆ ಪ್ರವಾಸ ಯಾವತ್ತೂ ಆರಂಭ ಆಗಿದೆಯೋ ಗೊತ್ತಿಲ್ಲ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬರೀ ಮಾತಲ್ಲಿ ಹೇಳ್ತಾರೆ ಕರೆದ್ರೂ ಹೋಗ್ತಾರೆ ಇಲ್ಲ ಅಂದರೆ ಇಲ್ಲ ಮಾಸ್ ಲೀಡರ್ ಕೊರತೆಯಲ್ಲಿ ರಾಜ್ಯ ಬಿ ಜೆ ಪಿ ಒದ್ದಾಡ್ತಾ ಇದೆ ಅಂತಾರ ಒಬ್ಬ ಮನೆಗೊಬ್ಬ ದೊಡ್ಡಣ್ಣ ಅಂತ ಇರ್ತಾರಲ್ಲ ಆ ಥರ ದೊಡ್ಡಣ್ಣ ಬಿ ಜೆ ಇಲ್ವೇ ಇಲ್ಲ ಈಶ್ವರಪ್ಪನವ್ರನ್ನ ಕೇಳಿ ಇವತ್ತು ಮಾತಾಡಿದ್ದಾರೆ ಈಶ್ವರಪ್ಪನವರು ಏಹ್ ನಮ್ಮಲ್ಲಿ ಹಾಗೆಲ್ಲ ಇಲ್ಲ ರೀ ಸಾಮೂಹಿಕ ನಾಯಕತ್ವ ಸಾಮೂಹಿಕ ನಾಯಕತ್ವದಲ್ಲೇ ಚುನಾವಣೆಗೆ ಹೋಗ್ತೀವಿ ಯಾರೋ ಒಬ್ಬರನ್ನ ಇಬ್ಬರನ್ನ ನಂಬಿಕೊಂಡಿಲ್ಲ ಅಂತ ಅವರ ಮಾತಿನ ಅರ್ಥ ಹಿರಿಯರನ್ನ ಬಿಟ್ಟು ಎಲೆಕ್ಷನ್ ವಾರ್ ಗೆಲ್ಲೋದಕ್ಕೆ ಸಾಧ್ಯನಾ ನಳಿನ್ ಕುಮಾರ್ ಕಟೀಲ್ ಬಸವರಾಜ್ ಬೊಮ್ಮಾಯಿಯವರು ಇಂಥ ಪರಿಸ್ಥಿತಿಯಲ್ಲಿ ಚುನಾವಣೆಗೆ ಹೋಗ್ತಾ ಇದ್ದಾರೆ ಗೆಲ್ಲೋದಕ್ಕೆ ಸಾಧ್ಯನಾ ನೂರೈವತ್ತು ಪ್ಲಸ್ ಸೀಟು ಅಂತಾರೆ ಸಾಧ್ಯ ಇದೆಯಾ ಇಂಥ ಪರಿಸ್ಥಿತಿನಲ್ಲಿ ಏನು ಮಾತಾಡಿದ್ದಾರೆ ಸ್ಪಷ್ಟವಾಗಿ ಯಡಿಯೂರಪ್ಪನವರು ಹೇಳಿದ್ದಾರೆ ಬೊಮ್ಮಾಯಿಯು ಹೇಳಿದ್ದಾರೆ ನಳಿನ್ ಕುಮಾರ್ ಅವರೇ ಕೇಂದ್ರ ನಾಯಕರು ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅಂತ ನಾಳೆ ಚುನಾವಣೆ ಸಾಮೂಹಿಕ ನಾಯಕತ್ವದ ಚುನಾವಣೆ ಇವತ್ತು ರಾಜ್ಯದ ಅಧ್ಯಕ್ಷರು ನಮ್ಮ ಕೋರ್ ಕಮಿಟಿ ಮೀಟಿಂಗು ಕರೆದಿದ್ದಾರೆ ಆ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಉಳಿದಿದ್ದೆಲ್ಲ ನಾವು ಚುನಾವಣಾ ತಯಾರಿ ಎಷ್ಟು ಬ್ಯಾಚ್ಗಳಿಗೆ ರಾಜ್ಯದಲ್ಲಿ ಪ್ರವಾಸ ಮಾಡಬೇಕು ಇದೆಲ್ಲವನ್ನೂ ಕೂಡ ನಾವು ಖಂಡಿತ ಪ್ರಯತ್ನವನ್ನು ಮಾಡ್ತೇವೆ ಮತ್ತು ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಜೊತೆಗೇ ಇದ್ದಾರೆ ಇತ್ತೀಚೆಗೆ ನಡೆದಂಥ ಎಲ್ಲ ಚುನಾವಣೆಗಳು ಕೂಡ ಭಾರತೀಯ ಜನತಾ ಪಾರ್ಟಿ ಅದು ಎಂ ಪಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಮ್ ಎಲ್ ಸಿ ಚುನಾವಣೆಗಳಿರ್ಬೋದು ಎಲ್ಲದೂ ಕೂಡ ಬಿ ಜೆ ಪಿನೇ ಗೆದ್ದರಿಂದ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಇದ್ದಾರೆ